ದರ್ಶನ್ ಅಭಿಮಾನಿ ನಂದೀಶ್ ಕುಟುಂಬಸ್ಥರ ಪರದಾಟ, ಮಗನನ್ನ ನೋಡಲಾಗದೆ ಪೋಷಕರ ಗೋಳಾಟ, ಜೈಲು ಸೇರಿದವರ ಕುಟುಂಬಕ್ಕೆ ಸಂಕಷ್ಟ. ದರ್ಶನ್ ಅಭಿಮಾನಿ ಎನಿಸಿಕೊಂಡು ದರ್ಶನ್ಗಾಗಿ ಕೊಲೆ ಮಾಡಿ ಜೈಲು ಸೇರಿದವರ ಕುಟುಂಬಸ್ಥರ ಹಿಂದೆ ಇದೀಗ ಸಾಕಷ್ಟು ಸಂಕಷ್ಟಗಳ ಸುರಿಮಳೆಯೇ ಸುರಿತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ತಮಗೆಲ್ಲ ಗೊತ್ತಿರೋ ಹಾಗೆ ಅನಂತ್ ಕುಮಾರ್ ಎಂಬ ಆರೋಪಿಯ ತಂದೆ ತೀರ್ ಹೋಗಿದ್ರು. ಇದೀಗ ನಂದೀಶ್ ಎಂಬ ಕುಟುಂಬಸ್ಥರು ಕೂಡ ಆತನನ್ನ ನೋಡೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಮೂಲದವರಾದಂತಹ ನಂದೀಶ್ ಮನೆಯವರು ಇದೀಗ ಬೆಂಗಳೂರಿಗೆ ಹೋಗೋದಿಕ್ಕೂ ಹಣವಿಲ್ಲದೆ ಪರದಾಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ ಮಗನನ್ನ ನೋಡೋದಿಕ್ಕೆ. ಇನ್ನು ಆ ತಾಯಿಯ ಸಂಕಷ್ಟ ಯಾರಿಗೂ ಕೂಡ ಬೇಡ ಅಂತ ಹೇಳಲಾಗ್ತಾ ಇದೆ. ಈಗ ಆ ಕುಟುಂಬಸ್ಥರು ಎದುರಿಸ್ತಾ ಇರುವಂತಹ ಕಷ್ಟಗಳು ಒಂದೆರಡಲ್ಲ. ನಂದೀಶ್ ಮೂಲತಃ ಮಂಡ್ಯ ತಾಲೂಕಿನ ಚಾಮಲಪುರ ಗ್ರಾಮದವರು. ಜೈಲಿನಲ್ಲಿರುವ ಮಗನನ್ನ ನೋಡೋದಕ್ಕೆ ಬೆಂಗಳೂರಿಗೆ ಬರಲಾಗದೆ ನಂದೀಶ್ ಹೆತ್ತವರು ಒದ್ದಾಡ್ತಾ ಇದ್ದಾರೆ. ಸ್ನೇಹಿತರೊಬ್ರು ವಾಹನ ವ್ಯವಸ್ಥೆ ಮಾಡಿಕೊಟ್ಟರೂ ಕೂಡ ಅದಕ್ಕೆ ಡೀಸೆಲ್ ಹಣ ಹಾಕ್ಸೋದಕ್ಕೆ ಹಣ ಇಲ್ಲದೆ ಅವರು ಪರಿತಪಿಸುವಂತಾಗಿದೆ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ನಡೆದಿದೆ. ಈ ಘಟನೆ ನಡೆದು 2 ವಾರ ಕಳೀತಾ ಬಂತು. ದರ್ಶನ್ ಹಾಗೂ ಪವಿತ್ರ ಗೌಡ ಅರೆಸ್ಟ್ ಆಗೋದರ ಜೊತೆಗೆ ಇನ್ನೂ ಅನೇಕರ ಬಂಧನ ಆಗಿದೆ. ದರ್ಶನ್ ನಂಬಿ ಜೈಲು ಸೇರಿದವರ ಕುಟುಂಬಸ್ಥರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಇತ್ತೀಚೆಗಷ್ಟೇ ಆರೋಪಿ ಅನಂತ್ ಕುಮಾರ್ ತಂದೆ ನಿಧನ ಹೊಂದಿದ್ರು. ಈಗ ಪ್ರಕರಣದ 5ನೇ ಆರೋಪಿ ನಂದೀಶ್ ರವರ ಫ್ಯಾಮಿಲಿ ಕೂಡ ಕಣ್ಣೀರಿನ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ನಂದೀಶ್ ಮಂಡ್ಯ ತಾಲೂಕಿನ ಚಾಮಲಪುರ ಗ್ರಾಮದವನಾಗಿದ್ದು ಜೈಲಿನಲ್ಲಿರುವಂತಹ ಮಗನನ್ನು ನೋಡೋದಕ್ಕೆ ತಾಯಿ ಒದ್ದಾಡ್ತಾ ಇದ್ದಾರೆ. ಸ್ನೇಹಿತರೊಬ್ಬರು ವಾಹನವನ್ನು ಅರೇಂಜ್ ಮಾಡಿಕೊಟ್ರು, ಆದರೆ ವಾಹನಕ್ಕೆ ಡೀಸೆಲ್ ಹಾಕಿಸಲು ಹಣ ಇಲ್ಲದೆ ಅವರು ಒದ್ದಾಡ್ತಾ ಇದ್ದಾರೆ. ನಂದೀಶ್ ತಾಯಿ ಭಾಗ್ಯಮ್ಮ ಅಸ್ತಮಾ ಪೇಷಂಟ್. ಅವರ ತಾಯಿ ತೀವ್ರವಾಗಿ ಅಸ್ತಮಾದಿಂದ ಬಳಲ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಧ್ಯಮದವರನ್ನ ಹೊರತುಪಡಿಸಿ ಮನೆ ಬಳಿಗೆ ಸೌಜನ್ಯಕ್ಕೂ ಕೂಡ ದರ್ಶನ್ ಅಭಿಮಾನಿಗಳು ಅಥವಾ ಆಪ್ತರು ಯಾರೂ ಕೂಡ ಭೇಟಿ ನೀಡಿಲ್ಲ. ನಂದೀಶ್ ಬಿಡುಗಡೆಗೆ ಪ್ರಯತ್ನಿಸೋಣ ಎಂದರೆ ಅದು ಕನಸಿನ ಮಾತು ಎಂಬಂತಾಗಿದೆ. ಬೆಂಗಳೂರಿಗೆ ಬರೋಕೆ ಹಣವಿಲ್ಲ, ಹೀಗಿರುವಾಗ ವಕೀಲರನ್ನ ನೇಮಿಸಿಕೊಳ್ಳೋದು ಹೇಗೆ ಎಂಬ ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ. ಅವರಿಗೆ ಹಣ ನೀಡೋದು ಹೇಗೆ? ದರ್ಶನ್ ಅಭಿಮಾನಿ ಎನಿಸಿಕೊಂಡವರು ಯಾರಾದರೂ ಸಹಾಯ ಮಾಡಬೇಕು ಅಂತ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಕಷ್ಟವನ್ನ ಕೇಳೋದಕ್ಕೆ ಯಾರು ಬಂದಿಲ್ಲ ಅಂತ ಮಾಧ್ಯಮಗಳ ಮುಂದೆ ನಂದೀಶ್ ಅಕ್ಕ ನಂದಿನಿ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಜೊತೆ ಬಂಧನಕ್ಕೆ ಒಳಗಾದ ಎಲ್ಲ ಅಭಿಮಾನಿಗಳದ್ದು ಒಂದೊಂದು ರೀತಿಯ ಕಥೆ ಇದೆ. ಬಹುತೇಕರ ಕುಟುಂಬ ಕಷ್ಟದಲ್ಲಿಯೇ ಇದೆ. ದರ್ಶನ್ ಸೇರಿ ಕೆಲವೇ ಕೆಲವು ಮಂದಿ ವಕೀಲರನ್ನ ನೇಮಿಸಿಕೊಂಡಿದ್ದಾರೆ.